ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸ್ವಿಗ್ಗಿ ನೌಕರರು ಪ್ರತಿಭಟನೆಯನ್ನು ನಡೆಸಿದರು. ಕಳೆದ 5 ವರ್ಷಗಳಿಂದ ಮೈಸೂರಿನಲ್ಲಿ ಸ್ವಿಗ್ಗಿ ಶುರುವಾಗಿದ್ದು ದುಡಿಯುತ್ತಿರುವ ನೌಕರರಿಗೆ ವೇತನ ಹೆಚ್ಚಳ ಮಾಡುತ್ತಿಲ್ಲ. ಅಲ್ಲದೆ ಪೆಟ್ರೋಲ್ ಬೆಲೆಯೂ ಏರಿಕೆಯಾಗಿದ್ದು ಮೂಲಭೂತ ಸೌಕರ್ಯಗಳನ್ನು ಇತರೆ ಕಂಪನಿಗಳು ನೀಡುತ್ತಿರುವ ಹಾಗೆ ಸ್ವಿಗ್ಗಿಯಲ್ಲಿ ನೀಡುತ್ತಿಲ್ಲ. ತಮ್ಮ ಬೇಡಿಕೆಗಳು ಈಡೇರುವ ತನಕ ಕೆಲಸಕ್ಕೆ ಹಾಜರಾಗುವುದಿಲ್ಲವೆಂದು ಸುಮಾರು 700 ಮಂದಿ ನೌಕರರು ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದರು. ಮ್ಯಾನೇಜ್ಮೆಂಟ್ಗೆ ಎಲ್ಲಿಯವರೆಗೂ ಹೋರಾಟ ಏಕೆ ಬೇಕು ಏಕೆ ಬೇಕು ಏಕೆ ಮ್ಯಾನೇಜ್ಮೆಂಟ್ಗೆ ಏಕೆ ಮ್ಯಾನೇಜ್ಮೆಂಟ್ಗೆ ಅಯ್ಯಯ್ಯೋ ಅನ್ಯಾಯ ಸರ್, ನಮಗೆ ಸ್ವಿಗ್ಗಿಯಿಂದ ಅನ್ಯಾಯ ಆಯ್ತೈತೆ. ಕಿಲೋಮೀಟರಲ್ಲಾಗಲಿ ಇಲ್ಲ ದೂರ ಸರ್ಜ್ ಕೊಡೋದ್ರಲ್ಲಾಗಲಿ ಇನ್ಸ್ಟಾಲ್ಮೆಂಟ್ಗೊಂದು ಫುಡ್ ಆರ್ಡ್ರಿಗೊಂದು ಮೋಸ ಮಾಡ್ತಾವ್ರಿ ಇವರೇನೇ. ಕಿಲೋಮೀಟರ್ ಬಂದು 1-2 ಕಿಲೋಮೀಟರ್ವರೆಗೂ ಮೋಸ ಆಯ್ತೈತೆ. ನಮಗೆ ಕಿಲೋಮೀಟ್ರ್ ನಮ್ಗೆ ಕೊಡ್ತಾರದು 1 ಕಿಲೋಮೀಟ್ರಿಗೆ 5 ರೂಪಾಯಿ ಕೊಡ್ತಾವ್ರೆ, 4 ಕಿಲೋಮೀಟ್ರ್ ಕೊಡ್ತಾವ್ರೆ 20 ರೂಪಾಯಿ ಕೊಡ್ತಾವ್ರೆ. ಅದ್ರಲ್ಲಿ ಬಂದ್ಬಿಟ್ಟು ಇವಾಗ ಸ್ಟಾರ್ಟಿಂಗ್ ಎಲ್ಲ ನಮಗೆ ಚೆನ್ನಾಗಿ ಕೊಡ್ತಿದ್ರು. ಇವಾಗ ಬಂದ್ಬಿಟ್ಟು ಹೆಂಗಂದ್ರೆ 4.5 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ತೋರಿಸ್ತಾರೆ. ಅದು ಕೇಳಕ್ಕೆ ಹೋಯ್ತೀವ, ಕೇಳಕ್ಕೆ ಹೋದ್ರೆ ನಮಗೆ ನಿಮಗೆ ಕೊಡ್ತಾರದು ಅದು ನಿಮ್ಮ GPS ಇಶ್ಯೂ ಆಗೈತೆ, ಮ್ಯಾಪ್ ಇಶ್ಯೂ ಆಗೈತೆ ಅಂತ ಹೇಳ್ತಾವ್ರೆ. ಈ ಬೇಡಿಕೆ ನಮ್ದು ಏನೈತೆ 35 ಬೇಡಿಕೆಗಳು ಅವ್ರಿಗೆ ಕೊಟ್ಟಿದ್ದೀವಿ, ಅದನ್ನ ನಾವು 17ನೇ ತಾರೀಕು ಅವ್ರಿಗೆ ಸಲ್ಲಿಸಿದ್ದೀವಿ. ನಾವು 17ನೇ ತಾರೀಕು ಒಂದು ವಾರ ಹಿಂದೆ ಸಲ್ಲಿಸಿದ್ದೀವಿ. 17ನೇ ತಾರೀಕುವರೆಗೂ ನಮಗೆ ಯಾವುದೇ ಪ್ರತಿಕ್ರಿಯೆ ಬರೆದಿದ್ದಲ್ಲಿ 17ನೇ ತಾರೀಕು ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ದೀವಿ. ಅವ್ರು ಅದಕ್ಕೆ 17ನೇ ತಾರೀಕು ನಿನ್ನೆವರೆಗೂ ನಾವು ಕಾದ್ವು, ಯಾವುದೇ ಪ್ರತಿಕ್ರಿಯೆ ನಮಗೆ ಬರಲಿಲ್ಲ. ಅದಕ್ಕೆ ಎಲ್ಲರೂ ಒಗ್ಗಟ್ಟಲ್ಲೇ ಸೇರಿ ಹುಡುಗರುಗಳು ಹೋರಾಟ ಮಾಡೋದ, ನಮ್ಗೇನೈತೆ ನಮ್ದು ಅನ್ಯಾಯ ಆಯ್ತೈತೆ ಅದು ನ್ಯಾಯ ದೊರಕಬೇಕು ನಮಗೆ. ಅಲ್ಲಿವರೆಗೂ ನಾವು ಹೋರಾಟ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಇನ್ನೊಂದು ಬಂದಿದ್ದ ಸರ್, ಥರ್ಡ್ ಪಾರ್ಟಿಗೆ ದುಡ್ಡುಗಳು ಕೊಡ್ತಾರೆ. ಥರ್ಡ್ ಪಾರ್ಟಿಗಳಿಗೆ ಇಲ್ಲಿ ನಾವೇ ಸ್ಲ್ಯಾಬ್ ಮುಗಿಸ್ತಾ ಹೋಗ್ತಿದ್ವಿ, ನಮಗೆ ದುಡ್ಡುಗಳಿಲ್ಲ, ನಮಗೆ ಅರ್ನಿಂಗ್ಗಳು ಆಯ್ತಾ ಇಲ್ಲ, ಇಲ್ಲಿ ಆರ್ಡ್ರ್ಗಳು ಬೀಳ್ತಾ ಇಲ್ಲ. ಇದರಲ್ಲಿ ಬಂದ್ಬಿಟ್ಟು ಇವರು ಥರ್ಡ್ ಪಾರ್ಟಿ ಲೈಕ್ ಶ್ಯಾಡೋ ಫ್ಯಾಕ್ಸ್ ಆಗಲಿ, ಲೋಡ್ ಶೇರ್ ಆಗಲಿ, ರ್ಯಾಪಿಡೋ ಆಗಲಿ, ಇವರುಗಳಿಗೆ ಆರ್ಡ್ರ್ ಡಿವೈಡ್ ಮಾಡಿ ಕೊಡ್ತಾವ್ರೆ. ಬರ್ತಾರೆ ಆರ್ಡ್ರ್ಗಳೆಲ್ಲ ಲಾಂಗ್ ಆರ್ಡ್ರ್ಗಳೆಲ್ಲ ಅವ್ರಿಗೆ ಬೀಳ್ತೈತೆ. ಕೇಳಿದ್ರೆ ನಿಮ್ಮದು ಯಾರು ಸ್ವಿಗ್ಗಿಯವರು ಕರೆಕ್ಟಾಗಿಲ್ಲ, ಲಾಗಿನ್ ಇಲ್ಲ, ಅದರಿಂದ ನಾವು ಅವ್ರಿಗೆ ಬೇರೆಯವ್ರಿಗೆ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾವ್ರೆ. ಯಾಕೆ ಸರ್, ಕೊರೋನಾ ಮುಂದೆ ಸ್ವಿಗ್ಗಿ ಡಿಇಗಳು ಬೇಕಿತ್ತಾ? ಕೊರೋನಾ ಇರಬೇಕಾದ್ರೆ 2 ವರ್ಷ ಯಾರು ಸರ್ ಕೈ ಹಿಡಿದ್ರು? ಸ್ವಿಗ್ಗಿ ಡಿಇಗಳಲ್ವಾ ಕೈ ಹಿಡಿದಿದ್ದು? ಇವತ್ತಿನ ದಿನ ಸ್ವಿಗ್ಗಿಯವರು ಲಾಗಿನ್ ಆಗಲ್ಲ, ಮತ್ತೊಂದಾಗಲ್ಲ ಅಂತ ಹೇಳ್ತಾರೆ. ಗ್ರೂಪ್ ಮಾಡಿದಿರಲ್ವಾ? ಗ್ರೂಪಲ್ಲಿ 500 ಜನ ಅವರೇ ಅಲ್ವಾ? ಗ್ರೂಪಲ್ಲಿ ಮೆನ್ಷನ್ ಮಾಡಾಕಿ ಇವತ್ತು ಇಷ್ಟು ಜನ ಇಷ್ಟು ಆರ್ಡ್ರ್ ಐತೆ, ಡಿಮ್ಯಾಂಡ್ ಐತೆ, ಆರ್ಡ್ರ್ಗಳು ಲಾಗಿನ್ ಆಗಿ ಇಷ್ಟೇ ಜನ ಲಾಗಿನ್ ಆಗಿರೋದು ಇನ್ಫಾರ್ಮ್ ಕೊಡಿ ನಮಗೆ ಗ್ರೂಪಲ್ಲಿ. ಹುಡುಗರುಗಳು ಯಾಕಾಗಲ್ಲ ಲಾಗಿನ್ನು? ಅದರಲ್ಲಿ ಬಿಟ್ಟು ನೀವು 3ನೇ ಪಾರ್ಟಿಗಳಿಗೆ ನೀವು ಆರ್ಡ್ರ್ಗಳು ಕೊಟ್ಟರೆ, ಈಗ 1-2 ವಾರ ಹಿಂದಾಗಡೆ ಸ್ಟಾಪ್ ಮಾಡಿದರು ಥರ್ಡ್ PLಗೆ ಸ್ಟಾಪ್ ಮಾಡಿಬಿಟ್ಟು ಎಲ್ಲರೂ ಚೆನ್ನಾಗಿತ್ತು. 7ರಿಂದ 10 ಗಂಟೆವರೆಗೂ ನಮಗೆ 5 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಆರ್ಡ್ರ್ಗಳು ಹೇಳಿದ್ರು. ಎಲ್ಲ ಆರ್ಡ್ರ್ಗಳು 10 ಗಂಟೆವರೆಗೂ ಕ್ಲಿಯರ್ ಆಗೈತೆ. ಅಲ್ಲಿಗೆ 10 ಗಂಟೆ ಒಳಗಡೆ ಕ್ಲಿಯರ್ ಆಗೈತೆ ಅಂದರೆ ಅರ್ಥ ಏನು? ಅದು ಪಾಸ್ ಆಗೈತೆ, ಫೇಲ್ ಆಗಿಲ್ಲ ಅಂತ. ನಾವಿದು ಲಾಸ್ಟ್ ಟೈಮ್ ಬಂದವರಿಗೆ ಮ್ಯಾನೇಜರ್ ಕೇಳಿದ್ದಕ್ಕೆ, ಇಲ್ಲ ಅದು ಫೇಲ್ ಆಯಿತು, ಫೇಲ್ ಆಗಿರೋ 10 ಗಂಟೆ ಮೇಲೆ ನಮ್ಗೆ ಆರ್ಡ್ರ್ಗಳು ಬೀಳಬೇಕಿತ್ತು. 10 ಗಂಟೆ ಮೇಲೆ ನಮ್ಗೆ ಆರ್ಡ್ರ್ ಬೀಳ್ತಿರ್ಲಿಲ್ಲ. ನಮಗೆ ಪಾಸ್ ಆಗಿರೋದ ಪುನಃ ಏನಕ್ಕೆ ತಗೊಬಂದ್ರಿ ನೀವು? ವೀಕ್ ಡೇಸಲ್ಲಿ ಮಾತ್ರ ಕೊಡ್ತೀರಾ, ವೀಕೆಂಡಲ್ಲಿ ಕೊಡಲ್ಲ ಅಂತೀರಾ? ನಮಗೆ ಸಂಪೂರ್ಣವಾಗಿದು ಬೇಡವೇ ಬೇಡ. 3PL ಇಲ್ಲೇ ನಮ್ಮ ಹುಡುಗರುಗಳವ್ರೆ, ಇಲ್ಲೇ 700 ಜನ ಅವರೇ, ಇಲ್ಲೇ ಸ್ಲ್ಯಾಬ್ ಹೊಡಿದು ಹೋದವರು ಇದ್ದಾರೆ. ಕಣ್ಣೀರು ಹಾಕೊಂಡು ಸರ್ ಬೆಳಿಗ್ಗೆ 10-12 ಅವರು ಇಲ್ಲೇ ಮಲಿಕೊಂಡವ್ರೆ, ಫೋಟೋಗಳೈತೆ ನಮ್ಮ ಹತ್ರ ಮನಿಕೊಂಡು ಎಲ್ಲರೂ ಅವ್ರುಗಳಿಗೆ ಆರ್ಡ್ರ್ಗಳು ಬೀಳ್ತಾ ಇಲ್ಲ. ಬೇರೆಯವ್ರಿಗೇನು ಕೊಡ್ತೀರಾ? ನಮ್ಗೆ ಯಾಕೆ ಅನ್ಯಾಯ ಮಾಡ್ತಿದ್ದೀರಾ? ನೀವು ಕಂಪ್ನಿಗಳು ಬೆಳೀತಿದ್ದೀರಾ, ಬೆಳೀರಿ ಬೇಡ ಅಂತ ಹೇಳಲ್ಲ. ನೀವು ಬೆಳೀರಿ, ನಮ್ಮನ್ನು ಬೆಳೆಸಿ, ನಮಗೂ ಬೆಳೆಸ್ಬೇಕು. ನಮಗೇನೈತೆ ಬಂದು ಈಗ 5.5 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ, 5 ವರ್ಷದಿಂದ ನಿಮಗೆ 1 ರೂಪಾಯಿ ಜಾಸ್ತಿ ಮಾಡೋಕ್ಕಾಗಲಿಲ್ವ ಸರ್? ಈಗ ಇರೋದ್ರಲ್ಲಿ ಈಗ ಝೊಮ್ಯಾಟೋನೇ ತಗೊಳ್ಳಿ, ಇಲ್ಲ ರ್ಯಾಪಿಡೋನೇ ತಗೊಳ್ಳಿ, ಯಾವ್ದ್ರಲ್ಲೇ ತಗೊಳ್ಳಿ, ಕಿಲೋಮೀಟ್ರಿಗೆ 10 ರೂಪಾಯಿ 7 ರೂಪಾಯಿ ಲೆಕ್ಕಾಚಾರದಲ್ಲಿ ಕೊಡ್ತಾವ್ರೆ. ನಮ್ಮ 5 ರೂಪಾಯಿ 4 ಕಿಲೋಮೀಟ್ರ್ ಮೇಲೆ 4.04 ಇದ್ರೂ ಅದಕ್ಕೆ ಕೊಡೋದು 20 ರೂಪಾಯಿ. ಯಾಕೆ ಬೇರೆಯವರು ಝೊಮ್ಯಾಟೋದವ್ರಿಗೆಲ್ಲ ಎಲ್ಲಿಂದ ಬರ್ತದೆ ದುಡ್ಡು? ಆದರೆ ನೀವು ಕೊಡೋಕ್ಕಾಗಲ್ವಾ? ನಮಗೆ ಬೇಕಾಗಿರೋದು ಸರ್ ಕಿಲೋಮೀಟ್ರ್ ಹೆಚ್ಚಿಸ್ಬೇಕು.
ನಮಗೆ ಸ್ಲ್ಯಾಬ್ಗಳು ಎಕ್ಸ್ಟ್ರಾ ಮಾಡಬೇಕು, ಇನ್ಸೆಂಟಿವ್ ಕೊಡಬೇಕು, ಇನ್ಶೂರೆನ್ಸ್ದು ನಮಗೆ ಸರಿ ಬರ್ತಾ ಇಲ್ಲ. ಇನ್ಶೂರೆನ್ಸ್ ಇವಾಗ ಸ್ಟಾರ್ಟಿಂಗ್ ನಮಗೆ ಯಾಕೋ ಇನ್ಶೂರೆನ್ಸ್ ಅಂತ ಚೆನ್ನಾಗಿತ್ತು ನಮಗೆ, ಈಗ ರಿಲಯನ್ಸ್ ಬರ್ತೈತೆ, ರಿಲಯನ್ಸ್ ಇನ್ಶೂರೆನ್ಸಲ್ಲಿ ಸರ್ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ, ಏನು ಫೋನ್ ಮಾಡಿದ್ರು ಮಾಡ್ತೀವಿ ಅಂತ ಹೇಳ್ತಾರೆ, ಫೋನ್ ಬ್ಲಾಕ್ ನಮ್ಮದು, ರೆಸ್ಪಾನ್ಸ್ ಕರೆಕ್ಟಾಗಿಲ್ಲ. ಯಾಕೋ ಇನ್ಶೂರೆನ್ಸಲ್ಲಿ ನಮ್ಗೆ ಪಕ್ಕ ರೆಸ್ಪಾನ್ಸ್ ಕೊಡ್ತಾರೆ, ಇಮಿಡಿಯೇಟಾಗಿ ರೆಸ್ಪಾನ್ಸ್ ಕೊಡೋರು ನಮಗೆ, ಯಾಕೋ ಇನ್ಶೂರೆನ್ಸ್ ಬರಬೇಕು ನಮಗೆ. ಮತ್ತೆ ಬೇರೆ ಇನ್ನೇನಿದ್ರಪ್ಪ ಸುಮ್ಮನೆ ಲಾಸ್ ಅಂತ ನಮಗೆ ತೋರಿಸ್ತಾರೆ, ಬಟ್ ಸ್ವಿಗ್ಗಿ ಕಂಪ್ನಿ ಬಿಟ್ಟು ಹೇಳಿ, ಅವ್ರು ಹೇಳಿದ್ರು ಸರ್. ಇಲ್ಲಿ ನಮಗೆ ತೊಂದರೆ ಅಂದರೆ ಪ್ರತಿಯೊಂದೂ ನಮಗೆ, ಇವಾಗ ನಾವು ಬೆಳಗ್ಗೆ ಹೊತ್ತು ನಾವು ಆರು ನಾವು 7 ಗಂಟೆಗೆ ಆನ್ ಮಾಡ್ತು ಅಂತಂದರೆ ನಮಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಯಾರು ಕಸ್ಟಮರು. ನಾವು ಆ ದೃಷ್ಟಿಯಿಂದ ನಾವು ಈ ಫುಡ್ಡು ಕೊಡ್ತೀವಿ. ನಮಗೆ ಇವರು ಸ್ವಿಗ್ಗಿಯವರು ತುಂಬ ಮೋಸ ಮಾಡ್ತಿದ್ದಾರೆ. ಎಷ್ಟು ಮೋಸ ಅಂತಂತಂದರೆ ಕಿಲೋಮೀಟ್ರ್ಗಳು 1-2 ಕಿಲೋಮೀಟ್ರ್ ಕದೀತಿದ್ದಾರೆ ಇವಾಗ. ಇವಾಗ ನಮ್ಗೆ ತೋರಿಸೋದು 2 ಕಿಲೋಮೀಟ್ರ್ ಆದರೆ ನಾವು ಎಲ್ಲಿಂದ ಬರೋದು ನಾವು 3-3.5 ಕಿಲೋಮೀಟ್ರಿಂದ ಬರ್ತೀವಿ ನಾವು. ಅಷ್ಟು ಮೋಸ ಮಾಡ್ತಿದ್ದಾರೆ, ಯಾಕಂದರೆ ಕಸ್ಟಮರ್ ನಮಗೋಸ್ಕರ ಕಾಯ್ತಿರ್ತಾರೆ. ಅವ್ರು ನಾವು ದೇವರು ಅಂತ ನಾವು ತಿಳ್ಕೊಂಡಿದ್ದೀವಿ, ಇವ್ರುಗಳು ನೋಡಿದ್ರೆ ಅಷ್ಟು ನಮಗೆ ಮೋಸ ಮಾಡ್ತಾರೆ. ಆಮೇಲೆ ಒಬ್ಬರು ಆಕ್ಸಿಡೆಂಟ್ ಆದ್ರೂ ಸರ್ ಅವಾಗೇನೆ ತುಂಬ ತಿಂಗಳಿಂದ ಮಾಡ್ತಿದ್ರೆ ಸರ್ ನಾವು ಹ್ಞೂ ಸರ್ ದಸರಾ ಆದಮೇಲೆ ನಾವು ಅದಕ್ಕೆ ನಾವು ಎಲ್ಲರಿಗೂ ನಾವು ಇವಾಗ ಎಲ್ಲರಿಗೂ ಒಗ್ಗೂಡಿಸ್ಕೊಂಡು ನಾವು ಮಾಡ್ತಾ ಇರೋದು ಇವಾಗ ಎಲ್ಲ ದಸರಾ ಆದಮೇಲೆ ಸರ್ ಗೊತ್ತಾಗಿರೋದು ಮೋಸ ಆಯಿತು. ಆಮೇಲೆ ಕಿಲೋಮೀಟ್ರ್ ಇವಾಗ ಮಧ್ಯೆ ಎಲ್ಲ ಸಂಸ್ಥೆಯಲ್ಲಿ ಏನು ಮಾಡ್ತಾರೆ ವರ್ಷಕ್ಕೆ 2 ಸರಿ ರೇಜ್ ಮಾಡ್ಕೊ ಹೋಗ್ತಾರೆ ವೇರಿಯಬಲ್ ಡಿ ಎ ಥರ. ಇವರು ಕಡಿಮೆ ಮಾಡ್ಕೊ ಬರ್ತಿದ್ದಾರೆ, ಇದು ಯಾವ ನ್ಯಾಯ ಇದು? ಇವಾಗ ಪೆಟ್ರೋಲು ನಮಗೆ 6 ವರ್ಷದಿಂದ 60 ರೂಪಾಯಿ ಇತ್ತು, 5 ವರ್ಷದಿಂದ 60 ರೂಪಾಯಿ ಇತ್ತು, ಇವಾಗ 101 ರೂಪಾಯಿ ಆಗೈತೆ. ಇವಾಗ ಅವತ್ತು 5 ರೂಪಾಯಿ ಕಿಲೋಮೀಟ್ರ್ ಇತ್ತು, ಇವತ್ತು 5 ರೂಪಾಯಿನೇ ಕಿಲೋಮೀಟ್ರು, ಇವತ್ತು ಅದೇ 5 ರೂಪಾಯಿ ಕಿಲೋಮೀಟ್ರು. ಆಮೇಲೆ ವೀಕ್ಲಿಗೆ ಇನ್ಸೆಂಟಿವ್ ಅಂತ 80 ರೂಪಾಯಿ ಪೆಟ್ರೋಲ್ ಅಂತ ಕೊಡ್ತಿದ್ರು, ಇವಾಗ 60 ರೂಪಾಯಿ ಮಾಡಿದ್ದಾರೆ, ಇದು ಯಾವ ನ್ಯಾಯ ಇದು? ಒಂದೇ ದಿನಕ್ಕೆ 3 ರೂಪಾಯಿ ಇಳಿಸಿದ್ದಾರೆ. ಆಮೇಲೆ ಹೊಸೊಬ್ಬರಿಗೆ ಡೈಲಿ ಹೊಸೊಬ್ಬರಿಗೆ ತೊಗೋತಾನೆ ಇದ್ದಾರೆ. ಇಲ್ಲಿ ನಮಗೆ ಸಾಲ್ತಾ ಇಲ್ಲ. ಇವಾಗ ನಮಗೆ ಇಷ್ಟು ಇವಾಗ 425 ರೂಪಾಯಿ ಆರ್ಡರ್ ಹೊಡೆದ್ರೆ 175 ರೂಪಾಯಿ ನಮ್ಗೆ ಕೊಡ್ತಾರೆ. ಆ 175 ರೂಪಾಯಿ ಹೊಡೆಯೋಕ್ಕೆ 10-12 ಅವರ್ ಮಾಡಿಸ್ತಿದ್ದಾರೆ ಇವರು ನಮ್ಮ ಕೈಯಲ್ಲಿ ಕೆಲಸ, ಇದು ಯಾವ ನ್ಯಾಯ ಸರ್? ಆಮೇಲೆ ಏನಂದ್ರೆ ಲಾಂಗು ಬೇರೆಯವ್ರು ಕೊಡ್ತಾರೆ, ಥರ್ಡ್ ಪಾರ್ಟಿಗೆ ಲಾಂಗ್ ಕೊಡ್ತಾರೆ, ಸಾಡೆ ಪ್ಯಾಕ್ಸು ಆಮೇಲೆ ರೋಲ್ ಶೇಡು ಅವ್ರಿಗೆಲ್ಲ ಕೊಡ್ತಾರೆ ಲಾಂಗ್ 100 ರೂಪಾಯಿ 100 ರೂಪಾಯಿ ನಾಡ್ರು ನಮ್ಗೆ ಬರೀ 20 ರೂಪಾಯಿ. ನಾವು 20 ರೂಪಾಯಿಗೆ 4 ಕಿಲೋಮೀಟ್ರ್ ಹೋಗ್ಬೇಕು, ಫುಲ್ಲು 4 ಕಿಲೋಮೀಟ್ರ್ ಬಂದ ಥರ ಕೊಡ್ತಾರೆ ಅವರು. ಆಮೇಲೆ 4.5 ಇದ್ರೂ ಅದಕ್ಕೆ 20 ರೂಪಾಯಿನೇ. ಇವಾಗ ನಾವು ಹೋದ್ವಾರ ನಾನು 9 ಕಿಲೋಮೀಟ್ರಿಂದ ಬಂದೆ, 9 ಕಿಲೋಮೀಟ್ರ್ ಬಂದ್ಬಿಟ್ಟು 5 ಕಿಲೋಮೀಟ್ರಿಂದ ಹೋದೆ, ಬರೀ 5 ಕಿಲೋಮೀಟ್ರ್ ಕೊಟ್ಟಿದ್ರೆ 9 ಕಿಲೋಮೀಟ್ರ್ ದುಡ್ಡೇ ಕೊಟ್ಟಿಲ್ಲ. ಇಲ್ಲಿ ಸುಗ್ಗಿ ರೈಡರ್ಗೆ ತುಂಬ ಮೋಸ ಆಗ್ತಾ ಇದೆ. ಯಾಕಾಗ್ತಾ ಇದೆ ಅಂದರೆ, ಒಂದೊತ್ತು ಊಟ ಮಾಡೋದು ಬಿಟ್ಬಿಟ್ಟು ಬಂದು ಇಲ್ಲಿ ಡಿಲಿವರಿ ಮಾಡ್ತಾರೆ ಎಲ್ಲ ಹುಡುಗರು. ಆದರೆ ಸುಗ್ಗಿಯವರು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಂದು ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇನ್ಸೆಂಟಿವ್ ಜಾಸ್ತಿ ಮಾಡಿ ಪೆಟ್ರೋಲ್ದು ನೀವು ಅರ್ಧ ಕಮ್ಮಿ ಮಾಡಿದ್ದೀರಿ, ಒಂದೇ ದಿನಕ್ಕೆ 3 ರೂಪಾಯಿ ಇಳಿಸಿದ್ದಾರೆ. ಆದರೆ ಇಲ್ಲಿ ರೈಡರ್ಗಳು ಒಬ್ಬ ಊಟ ಮಾಡಿರ್ತಾನೆ, ಒಬ್ಬ ಅವ್ನು ಕಷ್ಟ ಇರ್ತದೆ, ತಂದೆ ತಾಯಿ ಸಾಕಬೇಕು, ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಇರ್ತಾರೆ, ಮಕ್ಕಳು ಮರಿ ಇರ್ತಾರೆ, ಕೈಲಾಗದ ತಾತ ಅಜ್ಜಿ ಇರ್ತಾರೆ, ಅವರೆಲ್ಲರನ್ನು ಮೇಂಟೈನ್ ಮಾಡಿ ಒಬ್ಬ ರೈಡರು ಒಬ್ಬ ಗಾಳಿ ಬಂದರೆ ಮಳೆ ಬಂದರೆ ಬಿಸಿಲಲ್ಲಿ ನೆನ್ಕೊಂಡು ಚಳಿಯಲ್ಲಿ ನಡಿಕೊಂಡು ಹೋಗಿ ಡೆಲಿವರಿ ಕೊಡ್ತಾರೆ. ಕಸ್ಟಮರು ಎಷ್ಟೋ ಜನ ಯಾಕಪ್ಪ ಇಷ್ಟು ಕಷ್ಟ ಬೀಳ್ದಿ ಅಂತೆ, ಸ್ವಾಮಿ ನಂದು ಇಷ್ಟ ಕಷ್ಟ ಇದೆ ಈ ಥರ ಮಾಡ್ತಾ ಇದ್ದೀನಿ ಅದರಿಂದ ನಾನು ಫುಡ್ ಡೆಲಿವರಿ ಮಾಡ್ತಾ ಇದ್ದೀನಿ ಅಂತ ನಾವು ರೈಡರ್ಗಳು ಹೇಳ್ತೀವಿ. ಅವರು ಕಸ್ಟಮರು ನೊಂದ್ಕೊಂಡು 10 ರೂಪಾಯಿ 20 ರೂಪಾಯಿ ಕೊಡ್ತಾರೆ. ಆ ಕನಿಕರಡೆ ಈ ಸುಗ್ಗಿ ಕಂಪನಿಗೆ ಇಲ್ಲ, ಈ ಕೊಡ್ತಾ ಇರೋ ದುಡ್ಡಲ್ಲಿ ತುಂಬ ಮೋಸ ಮಾಡ್ತಾ ಇದ್ದಾರೆ. ನಾವು ಕೇಳಕ್ಕೆ ಹೋದರೆ ನಿಮ್ಮನ್ನ ಡಿಸ್ಮಿಸ್ ಮಾಡ್ತೀನಿ, ಡಿಆಕ್ಟಿವೇಷನ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳಿ ಎತ್ತಿಸ್ತಾರೆ. ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಐ ಡಿ ಬ್ಲಾಕ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತಾರೆ. ಇಷ್ಟೆಲ್ಲ ಜನ ಸೇರಿ ಸ್ಟ್ರೈಕ್ ಮಾಡ್ತಾ ಇದ್ರೆ ಬಂದಿಲ್ಲಿ ಸುಗ್ಗಿ ಮ್ಯಾನೇಜರು ಏನು ಕಷ್ಟ ನಿಮ್ಮದು ಅಂತ ಕೇಳಿಲ್ಲ. ಏ ಆರ್ಡ್ರ್ ಮಾಡಿರಿ, ಆರ್ಡ್ರ್ ಮಾಡಿ ಜಾಗ ಬಿಡಿ, ಇಲ್ಲ ಮಾಡೋದಿರ ಮಾಡಿ, ಇಲ್ಲಾಂದರೆ ಬಿಟ್ಟು ಈಚೆಗೆ ಹೋಗ್ತಾಯಿರಿ ಅಂತ ಹೇಳ್ತಾರೆ. ನಾವು ರೈಡರ್ಸ್ಗಳು ಸುಗ್ಗಿ ರೈಡರ್ಸರು ಎಲ್ಲ ಒಂದೇ ಅಂತೇಳಿ ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇರೋದು ಇಲ್ಲಿ, ಇದರಿಂದ ಕಲಿತಾ ಇದ್ದೀವಿ. ನಮ್ಮ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಸರಿ ಸರ್, ನಮ್ಮ ಕಂಪ್ನೀಲಿ ಮೈಸೂರು ಸಿಟಿಯಲ್ಲಿ 4 ಥರ ಶಿಫ್ಟ್ ಇದೆ, F1, F2, F3 ಪಾರ್ಟ್ ಟೈಮ್ ಅಂತ 4 ಥರ ಇದೆ. ಅದರಲ್ಲಿ F1ನಲ್ಲಿ ಎಲ್ಲ 30 ವರ್ಷದ ಮೇಲ್ಪಟ್ಟವರೇ ಜಾಸ್ತಿ ಕೆಲಸ ಮಾಡೋದು. ಕೆಲವರು ಸಂಸಾರಸ್ಥರು, ಕೆಲವರು ಬ್ಯಾಚುಲರ್ಸು ಇದ್ದಾರೆ, ಕೆಲವರು ಇದ್ದವರು ವಯಸ್ಸಾದವರು ಇದ್ದಾರೆ. ಅವ್ರಿಗೇನಂತ ಹೇಳಿದ್ರೆ ಈ ಸೆಕೆಂಡ್ ಶಿಫ್ಟ್ ಅವ್ರಿಗೆ 2 ಪೀಕ್ ಸಿಗುತ್ತೆ, ಒಂದು ಲಂಚ್ ಪೀಕು, ಒಂದು ಡಿನ್ನರ್ ಪೀಕು. ಈ 2 ಪೀಕಲ್ಲಿ ಒಂದರಲ್ಲ ಒಂದರಲ್ಲಿ ಹೈಕ್ ಆಗುತ್ತಾರೆ. ಫಸ್ಟ್ ಶಿಫ್ಟ್ ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ಒಂದೇ ಪೀಕ್ ಸಿಗೋದು, ಅದು ಲಂಚ್ ಪೀಕ್ ಮಾತ್ರ. ಅದರಲ್ಲೂ ಬೇರೆ ಶಿಫ್ಟ್ ಅವ್ರು ಲಾಗಿನ್ ಆದರೆ ಅವ್ರಿಗೆ ಭಾಳ ಸಮಸ್ಯೆ ಆಗುತ್ತೆ. ಕಂಪ್ನಿ ಇದು ಏನಂತಂದರೆ, ಫಸ್ಟ್ ಶಿಫ್ಟ್ ಅವ್ರಿಗೆ ಮೊದಲ ಆದ್ಯತೆ ಕೊಟ್ಬಿಟ್ಟು ಫಸ್ಟು ಏನಿದೆ
ಅವ್ರದ್ದು ಸ್ಲ್ಯಾಬ್ಗಳಾಗಲಿ ಮತ್ತು ಅವ್ರಿಗೆ ಇನ್ಸೆಂಟಿವ್ ಆಗಲಿ ಎಲ್ಲ ಟಾರ್ಗೆಟ್ಗಳು ಕಂಪ್ಲೀಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದರಲ್ಲೂ ಫಸ್ಟ್ ಶಿಫ್ಟ್ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕಂಪ್ನಿ ಅವ್ರು ವಾರ ಪೂರ್ತಿ 3,500 ಅರ್ನಿಂಗ್ ಟಾರ್ಗೆಟ್ ಮಾಡಿದ್ರೆ 1,000 ಇನ್ಸೆಂಟಿವ್ ಕೊಡ್ತಾರೆ. ಆ 1,000 ಭಾನುವಾರ ತನಕ ರೇಟಿಂಗ್ ಇರುತ್ತೆ. ಅವತ್ತಿನ ದಿನವರೆಗೂ 4-5 ರೇಟಿಂಗ್ ಇರ್ತದೆ, 5 ರೇಟಿಂಗ್ ಇರ್ತದೆ. ಅವತ್ತು ಭಾನುವಾರ ಸಂಜೆವರೆಗೂ ಇರ್ತದೆ, ಸಂಜೆ ಮೇಲೆ 4 ಇಳಿಸಿಗೆ ತಂದಿರ್ತಾರೆ. ಆದಾಗ 1,000 ರೂಪಾಯಿ ಒಂದು ತಲೆಯಿಂದ ಲಾಸ್ ಆಗುತ್ತೆ ಒಂದು ಇನ್ಸೆಂಟಿವ್. ಆ ಥರ ವಾರದಲ್ಲಿ 50 ರೈಡ್ರ್ ಮಾಡಿದ್ರೆ ಕಂಪ್ನಿಗೆ 50,000 ಲಾಭ ಆದಂಗೆ. ಸರ್ 4 ಶಿಫ್ಟ್ ಇದಲ್ವಾ, ಅದು ಎಲ್ಲ ಶಿಫ್ಟಲ್ಲಿ ಸ್ವಲ್ಪ ಪೀಕಲ್ಲೇ ಇರ್ತದೆ. ಫಸ್ಟ್ ಶಿಫ್ಟ್ ಅವ್ರು ಮಾತ್ರ ಆದಷ್ಟು ಭಾಳ ಸ್ವಲ್ಪ ಕಂಪ್ನಿ ಎಚ್ಚರಿಸ್ಕೊಂಡು ತುಂಬ ಸ್ವಲ್ಪ ಅವರು ಮೇಲ್ಪಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅಂತ. ಆಮೇಲೆ ಇವರು ಸ್ವಿಗ್ಗಿ ಅವರು ಮೈಸೂರಲ್ಲಿ ಆನ್ಬೋರ್ಡಿಂಗ್ ಏನಕ್ಕೆ ತಗೋತಾರೆ ಅಂತ ನಮ್ಗೆ ಇಂದುವರೆಗೂ ಅರ್ಥ ಆಗಿಲ್ಲ. ಈಗ ಮೊನ್ನೆ ಮಾತಾಡ್ದ ನಾವು ಕೇಳಿದಾಗ ಅವ್ರು ಹೇಳಿದ್ದೇನಂತ ಹೇಳಿದ್ರೆ ನಮಗೆ ಆರ್ಡರ್ಸ್ ಜಾಸ್ತಿ ಇದೆ ಅದಕ್ಕೆ ನಾವು ಆನ್ಬೋರ್ಡಿಂಗ್ ತಗೋತೀವಿ ಅಂತ ಹೇಳ್ತಾರೆ. ನಾನು ಸೇರಬೇಕಾದ್ರೆ ಪ್ಲೇ ಸ್ಟೋರ್ಲಿ ನಾನು ಡೌನ್ಲೋಡ್ ಮಾಡಬೇಕಾದ್ರೆ ಖುದ್ದು ಆಫೀಸಲ್ಲಿ 50,000 ಪ್ಲಸ್ ಅಷ್ಟೇ ಇದ್ದಿದ್ದು ಡೌನ್ಲೋಡು. ಇವತ್ತಿನ ದಿನ ಪ್ಯಾನ್ ಇಂಡಿಯಾ 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ ಇದೆ. ಪ್ರತಿ ರೈಡ್ರಲ್ಲೂ ವಾರದಲ್ಲಿ ಜಾಯ್ನ್ ಆದಮೇಲೆ 550 ಅಂತ 2 ವಾರ ಕಟ್ ಮಾಡ್ತಾರೆ. ಆ 550 ಅಂದರೆ 1,100 ರೂಪಾಯಿ ಅಂದರೂ 10 ಮಿಲಿಯನ್ ಕೌಂಟ್ ಮಾಡ್ಕೊಳ್ಳಿ ಸರ್. ಕಂಪ್ನಿ ಲಾಭನ ನಷ್ಟನ ಸರ್? ಆಮೇಲೆ ಫ್ಲೋಟಿಂಗ್ ಕ್ಯಾಶ್ ಅಂತ ಇವ್ರು ಹೇಳ್ತಾರಲ್ವಾ, ಫ್ಲೋಟಿಂಗ್ ಕ್ಯಾಶು ಕೆಲವರು 20% ಎತ್ತುಕೊಂಡು ಹೋಗಿರೋರು ಇದ್ದಾರೆ, ಕೆಲವರು ಆಫ್ ಡ್ಯೂಟಿ ಮಾಡಿರೋರು ಇದ್ದಾರೆ. ಬಟ್ 80% ಕೆಲಸ ಮಾಡ್ತಾನೆ ಇದ್ದಾರೆ ಅವರು. ಆದ್ರೂ ಇವರು ಕಂಪ್ನಿ ಏನು ನಮಗೆ ಹೆಲ್ಪ್ ಮಾಡ್ತಿಲ್ಲ, ಕಂಪ್ನಿ ಲಾಸಲ್ಲಿ ನಡೀತಿದೆ ಅಂತ ಕೇಳ್ತಾರೆ. ಕಂಪ್ನಿ ಲಾಸ್ ಹೇಗೆ ಅಂತ ಕೇಳಿದ್ರೆ ಕಂಪ್ನಿಯವರು ಅಮೌಂಟ್ನ ಸೇವ್ ಮಾಡಿ ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಈಗ ರೀಸೆಂಟಾಗಿ ಬಂದಾಗ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೋ ಏನು ಅಂತ ನಮಗಂತೂ ಗೊತ್ತಿಲ್ಲ.